ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವಂತಹ ಎನ್ಎಂಡಿಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರುವುದರ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಈ ತುಕಾರಾಂ ರವರು ಸಾಯಿಬಾಬಾ ದೇವಸ್ಥಾನದಿಂದ ಎನ್ಎಂಡಿಸಿ ಕಂಪನಿಯ ಮುಖ್ಯ ದ್ವಾರದವರೆಗೆ ಅವಕಾಶ ವಂಚಿತ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆಯನ್ನು ಮಾಡಿ ಕಂಪನಿಯಾ ಡಿಜಿಎಂ ಪ್ರದೀಪ್ ಸಕ್ಸೇನಾ ಎಜಿಎಂ ಸಂಜೀವ್ ಸಾಹು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದಂತಹ ಶಾಸಕ ತುಕಾರಾಂ ರವರು ಈಗ ಆಯ್ಕೆಯಾಗಿರುವಂತಹ ನೇಮಕಾತಿ ಪಟ್ಟಿಯನ್ನು ರದ್ದುಪಡಿಸಿ ಮರು ಪರೀಕ್ಷೆಯನ್ನು ನಡೆಸಬೇಕು ಎಂದು ಹೇಳಿದರು ಹಾಗೆಯೇ ನೇಮಕಾತಿಯಲ್ಲಿ ಶೇಕಡ 70 ರಷ್ಟು ಮೀಸಲಾತಿಯನ್ನು ಸ್ಥಳೀಯರಿಗೆ ನೀಡಬೇಕೆಂದು ಅಲ್ಲಿಯವರೆಗೂ ಈಗಾಗಿರುವ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿ ಎಂದು ಹೇಳಿದರು ಇದಕ್ಕೆ ಉತ್ತರಿಸಿದಂತಹ ಡಿಜಿಎಂ ಪ್ರದೀಪ್ ಸಕ್ಸೇನಾ ಒಂದು ವಾರದಿಂದ ನಡೆಯುತ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಪ್ರಧಾನ ಕಚೇರಿಗೆ ಮಾಹಿತಿಯನ್ನು ಕಳಿಸಿದ್ದೇವೆ ಅಲ್ಲಿಂದ ಉತ್ತರ ಬರುವವರೆಗೂ ನಾವು ಯಾವುದೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯುವುದಿಲ್ಲ ಪ್ರಧಾನ ಕಚೇರಿಯಿಂದ ಆದೇಶ ಬರುವವರೆಗೂ ಸ್ಥಗಿತಗೊಳಿಸುತ್ತೇವೆ ಎಂದರು ಸತ್ಯ ಕ್ಷೇತ್ರಾದ್ಯಂತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎನ್ಎಂಡಿಸಿ ನೇಮಕಾತಿಯಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ಏನೇ ಆಗಲಿ ಅನ್ಯಾಯವಾಗಿರುವಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕೆಂದಷ್ಟೇ ನಮ್ಮ ನಿಲುವು ಪಿವಿ ಕಾವ್ಯ ಎನ್ಕೆಎಸ್ ಟಿವಿ 4 ಸಂಡೂರು ಸ್ವಲ್ಪ ಸರಿ ನಮ್ಮ ಸಾಯಿ ಸರ್ ಮಾತಾಡ್ತಾರೆ ಏನಂತ ಇದ್ರಾಗ ಏನಾದ್ರು ಸಬ್ಜೆಕ್ಟ್ ಬಿಟ್ಟಿದ್ರೆ ಇನ್ನು ಮಾತಾಡ ಅಂತ ಹೇಳಿದ್ರೆ ಮಾಡ್ತೀನಿ ಯಾಕಂದ್ರೆ 1972 ಸ್ಟೀಲ್ ಪ್ಲಾಂಟ್ ಹಾಕಿದ್ರು ಓರ್ ಕೊಡ್ಬೇಕಂತ ಹೇಳಿದ್ರು ಮೊದ್ಲೆಲ್ಲ ಇಲ್ಲೇನೆ ಕಂಪ್ಲೀಟ್ ಆಗಿ ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು ಜಿ ಎಂ ಪೋಸ್ಟ್ ದೊಡ್ಡ ದೊಡ್ಡ ಹಳೆ ಸಿಸ್ಟಮ್ ಇವತ್ತೇನು ಎಂಪ್ಲಾಯ್ಮೆಂಟ್ ಕಡೆಯಿಂದ ಮಾಡ್ತಿದ್ರು ಹಂಗೆ ರೆಗ್ಯುಲರ್ ಆಗಿ ಇಲ್ಲಿಗ ಥರ್ಡ್ ಪಾರ್ಟಿ ಮಾಡೋದಕ್ಕಿಂತ ಲೋಕಲ್ಲರಿಗೆ ಇಲ್ಲೇ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಆಗಿ ಕೆ ಎ ಮುಖಾಂತರ ಮಾಡಿ ಎಲ್ಲರಿಗೂ ನ್ಯಾಯ ಕೊಡ್ರಿ ನಮ್ದು ಏನು ಹಾಕಿದೆ ನಮ್ಗೆ ಕೊಡ್ರಿ ಅಂತ ಕೇಳಿದ್ದೀನಿ ಇಷ್ಟು ವ್ಯಾಲ್ಯೂಬಲ್ ವರ್ಡಿಂಗ್ಸ್ ಏನಪ್ಪ ಇದು ನಾನೀಗ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಶಿವರಾಮ್ ಸಾಹ್ ಆಪ್ ಎ ಸ್ಟ್ರಾಂಗ್ ಡಿಸಿಷನ್ ರೈಟ್ ಡಿಸಿಷನ್ ರೈಲೇನೆ ಹಮ್ 100% ದೂಸರಾ ಡಿಸಿಷನ್ ಲೇಕೆ ಹಮ್ ಸಮಯ ಜಾಯೆಗಾ ವೋ ಟೈಮ್ ಪೆ ಕ್ಯಾ ಹೋತೆ ಹಮ್ಕು ಮಾಲೂಮ್ ನಹೀ ಪಡೆಗಾ ಸಿ ಯು ವಿಲ್ ಟೇಕ್ ಎ ಪಾಸಿಟಿವ್ ಡಿಸಿಷನ್ ಯಾ ವಾಟ್ ಐ ರಿಕ್ವೆಸ್ಟಿಂಗ್ ಪ್ಲೀಸ್ ಹಮ್ಕು ಜಸ್ಟಿಸ್ ದೇ ದಿ ಎಂಪ್ಲಾಯ್ ಹಾಗೆ ಸರ್ ಆದೇ ಜೋ ಭಿ ಹೋಗಾ ಆಪ್ಕಿ ಜಿಮ್ಮೇದಾರಿ ಹೋಗಾ ಈಗ ಅಭಿ ಸ್ಟಾಪ್ ಕಿಯೇನ ಹೋಲ್ಡ್ ಕಿಯೇನ ಅಭಿ ಕ್ಯಾ ಹೈದರಾಬಾದ್ ಸಾವಿರ ಏನು ಹೇಳ್ತಾ ಇದ್ರು ಅಂದರೆ ಈ ಶಾರ್ಟ್ ಲಿಸ್ಟ್ ಆದ ನಂತರ ಸದ್ಯಕ್ಕೆ ಮುಂದೆ ಉರಿತಾ ಇಲ್ಲ ಸದ್ಯಕ್ಕೆ ಹೋಲ್ಡ್ ಆಗಿದೆ ನೆಕ್ಸ್ಟ್ ಏನಾಗ್ತದೆ ತರ್ಜೆ ಸಾರ್ ಹೇಳ್ದಂಗೆ ತರ್ಜೆ ಅಲ್ಲಿ ಮಾಹಿತಿ ತೊಗೊಂಡ್ಬಿಟ್ಟು ತಮಗೆಲ್ಲ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಲ್ಲೇ ಮಟ್ಟ ಏನ್ ಮುಂದೆ ಒರಿತಾರೆ ಎಲ್ಲ ಹೋಲ್ಡ್ ಆಗೇ ಇದೆ ಒಂದು ನಿರ್ಧಾರ ತಗೊಂಡು ಈಗ ಹೇಳಿದ್ದಾರೆ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಆಲ್ವೇಸ್ ಈಗ ಗುರುವಾರ ಸಾಯಂಕಾಲ ಒಂದು ನಿಮಿಷ ತಡಿಯ ರಾಜಾ ಗುರುವಾರ ಸಾಯಂಕಾಲ ಮಟ್ಟ ನಾವು ಕಂಪ್ಲೀಟ್ ಈಗ ಹೋಲ್ಡ್ ಮಾಡ್ತಾರೆ ಗುರುವಾರ ಸಾಯಂಕಾಲಕ್ಕೆ ರೀ ಎಕ್ಸಾಮಿನೇಷನ್ ಡಿಸೈಡ್ ಆಗ್ತದೆ ಅವ್ರು ನಮ್ದು ಏನ್ ಡಿಮ್ಯಾಂಡ್ ಇದೆ ಅದಕ್ಕೆ ಪೂರ್ವಕವಾಗಿ ಅವ್ರು ನಿರ್ಧಾರ ಮಾಡಲೇಬೇಕು ಇಲ್ಲೇನಪ್ಪ ಅಂದ್ರೆ ಶುಕ್ರವಾರ ದಿನ ನಾವು ಮುಂಜಾನೆ ಮತ್ತೆ ಎಲ್ಲರೂ ಇಲ್ಲಿ ಇಲ್ಲಿ ಸೇರ್ತೇವೆ ಸೇರ್ಕೊಂಡ್ಬಿಟ್ಟು ಮುಂದಿಲ್ದ ಚರ್ಚೆ ಮಾಡಿಬಿಟ್ಟು ಮುಂದಿಲ್ದ ಏನ್ ಮಾಡ್ಬೇಕು ನಾವು ಮುಂದುವರ್ಸೋಣ ಕರೆಕ್ಟ್ ಇಲ್ಲ ಹೋಗ್ತಾರೆ
जो भी पूजा पसी है उसको बंद होती है, जो भी सेंट्रल गवर्नमेंट का जो उसमें रिजर्वेशन है, जो जिसके लिए हम लोग जो सेंट्रल गवर्नमेंट के अंदर सेंट्रल गवर्नमेंट का रिजर्वेशन है उसको हमने सबको पालन किया। काफ़ी लोगों के हमें मस्जिद अलग से नहीं किया, हाल टिकट तो नेक्स्ट से मिला है, उसने नहीं मिला था दूसरा कॉपी कभी भी दिखा सकते हैं, उसमें तो कोई ऐसा इशू नहीं है कि हर दिन का आप एक या दस कॉपी दिखा सकते हैं। कोई ऐसा वो बोलता है जन्म जीतने के लिए 25 लाख 30 लाख रुपए ऐसा ऐसे दे दिया, हमारी नॉलेज में ऐसा कुछ नहीं, अगर ऐसा कुछ है तो किसी का भी नाम बताने का, अगर किसी ने लिया तो डेफिनेटली विल टेक अच्छा। अभी आपका ये सेंट्रल पद का तो बड़ा जिले डिस्ट्रिक्ट में कितने पोस्टिंग रिजल्ट आया हमारे पास तो